ಪುಟ್ಟಣ್ಣ ಅಂದರೆ ಅದೇ ಒಂದು ಚಿತ್ರರಂಗ. ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಮಾರ್ಗದರ್ಶನ ಮಾಡಿ ಇವತ್ತು ನಾವು ಈ ಉನ್ನತ ಸ್ಥಾನಕ್ಕೆ ಇರಬೇಕಾದ್ರೆ ಅವರ ಮಾರ್ಗದರ್ಶನ ಅವರ ಆಶೀರ್ವಾದ. ನನಗೆ ತಿಳಿದ ಹಾಗೆ ಕರ್ನಾಟಕ ಚಿತ್ರರಂಗದಲ್ಲಿ ಒಂದು ರಾಜ್ಕುಮಾರ್ ಚಿತ್ರರಂಗ, ಇನ್ನೊಂದು ಪುಟ್ಟಣ್ಣ ಕಡಗಲ್ ಚಿತ್ರರಂಗ. ಅವ್ರ ಚಿತ್ರ ಮಾಡಬೇಕಾದ್ರೆ ಬಹಳಷ್ಟು ಶ್ರದ್ಧೆ. ಅವ್ರು ಹೋಗಿ ಒಂದು ಹೊರಾಂಗಣ ಚಿತ್ರ ದೃಶ್ಯೀಕರಣ ಮಾಡಬೇಕಾದ್ರೆ ಒಂದು ಜಾಗ ನೋಡ್ಕೊಂಡು ಬಂದರೆ ಆ ಜಾಗ ನೋಡಿ ಅದಕ್ಕೆ ಒಂದು ಆಣಕೆ ಥರ ಕತೆ ಮಾಡಿ ಒಂದು ಸತಿ ಕೂತ್ಕೊಂಡು ಒಂದು ದಿನ ರೂಮಲ್ಲಿ ಕೂತ್ಕೊಂಡು ಅಂದ 10 ದಿನ ಕತೆ ಮಾಡ್ತಿರಲ್ಲ ಅವರು. 10 ಸತಿ ಕೂತು ಕತೆನ ಏನೇ ಆದ್ರೂ ಇದು ನನಗಿಷ್ಟ ಆಗಲಿಲ್ಲ, ಇದೊಂದು ಇಷ್ಟ ಆಗಲಿಲ್ಲ. ಸಣ್ಣ ಪಾತ್ರದಿಂದ ಹಿಡಿದು ನಾಯಕನ ಪಾತ್ರವರೆಗೂ, ನಾಯಕಿಯ ಪಾತ್ರದವರೆಗೂ ಬಹಳಷ್ಟು ಸೂಕ್ಷ್ಮತೆಯಿಂದ ಚಿತ್ರೀಕರಣ ಮಾಡುವಂಥ ಮಹಾನ್ ನಿರ್ದೇಶಕ ಡೈರೆಕ್ಟರ್ ದೇವಗಂತ ಪುಟ್ಟಣ್ಣ ಕಣಗಾಲ್ ಅವರಲ್ಲಿ ಈಗ ಸಣ್ಣ ಪುಷ್ಪಗಳ ಸಣ್ಣ ಪಾತ್ರ, ನಂದು ಮೂಗನ್ ಪಾತ್ರ. ಮೂಗನ್ ಪಾತ್ರದಲ್ಲಿ ಏನು ನಾವು ನಮ್ಮ ಕಲೆ ಏನು ತೋರಿಸೋಕ್ಕಾಗುತ್ತೆ, ಆದರೂ ಹೇಳೋರು ನೀನೇನಾದರೂ ಮಾಡು, ಬಾಯಿ ಮಾತ್ರ ತೆಗಿಬೇಡ, ನಿನ್ನ ಮೂಗ ಅಷ್ಟೇ ಅಂತ ಹೇಳೋರು. ಆದರೆ ಒಂದು ಶಾರ್ಟಲ್ಲಿ ಹೇಳೋದ್ರು, ಇದೊಂದು ಶಾರ್ಟಲ್ಲಿ ಮರಿ ನೀನು ಆ್ಯಕ್ಟ್ ಮಾಡು, ನೀನು ಇಲ್ಲಿಂದ ನಿನ್ನ ಟೋಟಲ್ ನಿನ್ನ ಪಾತ್ರ ಏನು ಚಿತ್ರದಲ್ಲಿ ತೋರಿಸ್ತಾರೆ ಜನಕ್ಕೆ ಜ್ಞಾಪಕ ಬರುತ್ತೆ ಅಂತ ಹೇಳಿ ಆ ಶಾರ್ಟ್ಗೆ ಆ ಶಾರ್ಟಲ್ಲಿ ಒಂದು ಲೋ ಆ್ಯಂಗಲ್ ಟ್ರಯಲಿಯೇಟಿ ಲೆನ್ಸ್ ಹಾಕಿ ಲೋ ಆ್ಯಂಗಲ್ ಶಾರ್ಟ್ ತೆಗೆದ್ರು. ಆ ಶಾರ್ಟಿಗೆ ನನ್ನ ಕ್ಲ್ಯಾಪ್ ಬಂದು ಆ ಪಿಕ್ಚರ್ನಲ್ಲಿ ಒಳ್ಳೆಯ ಹೆಸರು ಬಂತು. ಹಾಗೆಯೇ ಕೂಡ ನಾಗರಾವಲ್ ಕೂಡ ನಾನು ಮಾಡಬೇಕಾದ್ರೆ ನನಗೆ ಡ್ರಾಮಾದಲ್ಲಿ ಅಭ್ಯಾಸ ಇರಲ್ಲ, ಪಾತ್ರ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ನಾನೇ ಕಡೇ ಮೇಕಪ್ ಟೆಸ್ಟ್ ಮಾಡಿಸ್ಕೊಂಡು ಅವನು ಪುಟ್ಟಣ್ಣ ಕಣಗಳಲ್ಲಿ ವಿಷ್ಣುವರ್ಧನ್, ಚಂದ್ರು, ಮನ್ನೂರು ಎಲ್ಲ ಸುಮಾರು ಜನ ಕಲಾವಿದರು ಬಂದಿದ್ದರು. ಅದರಲ್ಲಿ ನಾನು ನೋಡಿದ ತಕ್ಷಣ ಓಕೆ ಓಹ್ ಬನ್ನಿ ಮೇಕಪ್ ಹಾಕಿ ಬನ್ನಿ ಅಂದರು. ಬಂದೆ, ಒಂದು ಡೈಲಾಗ್ ಕೊಟ್ಟರು. ನಿರ್ದೇಶಕನಿಗೆ ದೂರದ ಅವನ ಕಣ್ಣು ಎಲ್ಲಿಗೆ ಹೋಗಿರ್ತದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನೋಡಿದ ತಕ್ಷಣ ಬನ್ನಿ ಹಾಕಿ ಮೇಕಪ್ ಹಾಕೊಂಡು ಬಂದೆ. ಐ ಅಲ್ಲಿಂದ ನಡ್ಕೊಂಡ್ಬಂದು ಇಲ್ಲಿ ನಿಂತ್ಕೊಂಡು ಐ ಹೋಗ ರಾಮಾಚಾರಿ ಅಂತ ಹೇಳಿ ಅಂತ. ಹಾಗಂದರೆ ಅವ್ರ ಮನಸ್ಸಲ್ಲಿ ಆಗಲೇ ನನ್ನ ಜನೀಲಿನ ಪಾತ್ರ ಇವ್ರಿಗೆ ಕೊಡಬೇಕು ಅಂತ. ಮೊದಲನೇ ದಿನ ಚಿತ್ರೀಕರಣ ಆದ ತಕ್ಷಣ ನಾವೆಲ್ಲ ಊಟಕ್ಕೆ ಹೋಗ್ತಾ ಇದ್ವಿ. ಊಟಕ್ಕೆ ಹೋಗ್ಬೇಕಾದ್ರೆ ಈ ಕಡೆ ವಿಷ್ಣು, ಈ ಕಡೆ ನಾನಿದ್ದೆ. ಮರೀ ನಿಮ್ಮಿಬ್ಬರಿಗೂ ಒಳ್ಳೆಯ ಹೆಸರು ಬರುತ್ತೆ ಅಂತ ನಾನು ಸ್ವಲ್ಪ ಚುಡಾಯಿಸೋದು ಇಲ್ಲ, ಕೇಳಿದ್ರೆ ತಪ್ಪಿಲ್ಲ ಅಂದ್ಬಿಟ್ಟು, ಸರ್ ಅವನೇನೋ ಹೀರೋ ಮಾಡ್ತಾನೆ, ನಾನು ಬರ್ತೀನಿ, ಒಂದು ಚುಡಾಯಿಸ್ತೀನಿ, ಆಮೇಲೆ ಏಟು ತಿಂತೀನಿ, ಹೋಗ್ತೀನಿ, ನನಗೆ ಹೆಂಗೆ ಒಳ್ಳೆಯ ಹೆಸರು ಬರುತ್ತೆ ಅಂತ. ಇಲ್ಲ ಮರಿ ನಿನಗೆ ಹೆಸರು ಬರುತ್ತೆ ನೋಡು ಅಂದರು. ಹಾಗೆಯೇ ನನ್ನ ತಿಳುವಳಿಕೆಗೆ ಮಾರ್ನಿಂಗ್ ಶೋ ಇಲ್ಲ, ಅದು ಪ್ರೀಮಿಯರ್ ಶೋ ಆದಮೇಲೆ ನಾವು ಮೈಸೂರಿಗೆ ಹೋದಾಗ ನೈಟ್ ಶೋಲಿ ಒಬ್ಬ ನಾನು ಖಳನಾಯಕ, ಅದರಲ್ಲಿ ನನ್ನ ಚಕ್ರ ಸೈಕಲ್ ಚಕ್ರ ತೋರಿಸ್ತಾರೆ ಫಸ್ಟು. ಆ ಚಕ್ರ ನೋಡಿದಾಗ ಜನ ಕ್ಲ್ಯಾಪ್ ಹೊಡೋದ್ರು. ಅಂದರೆ ಆಲ್ರೆಡಿ ಸೆಕೆಂಡ್ ಶೋಗೆ ರಿಪೀಟೆಡ್ ಆಡಿಯನ್ಸ್ ಇದ್ದು, ನನಗೂ ಒಬ್ಬ ಖಳನಾಯಕನಾಗಿ ಒಂದು ಚಪ್ಪಾಳೆ ತಗೊಳ್ಬೇಕಾದ್ರೆ ನಮಗೆಷ್ಟು ಸಂತೋಷ ಆಗಿರ್ಬೋದು ನೋಡಿ. ಆ ರೀತಿ ಯಾವುದೇ ಪಾತ್ರ ಆಗಿರಲಿ ಅವ್ರು ಮಾಡ್ತಾ ಇದ್ದಿದ್ದೆಲ್ಲ ಆ್ಯಂಟಿ ಸೆಂಟಿಮೆಂಟ್ ಪಿಕ್ಚರ್. ಎಂತೆಂಥ ಪಿಕ್ಚರ್, ರಂಗನಾಯಕಿ, ಮಸಣದವು, ಎಡಕಲು ಗುಡ್ಡದ ಮೇಲೆ, ಎಲ್ಲದರಲ್ಲೂ ಆ್ಯಂಟಿ ಸೆಂಟಿಮೆಂಟ್, ನಮ್ಮ ಸೆಂಟಿಮೆಂಟ್ಗೆ ರಿವರ್ಸೇ ಅವ್ರು ಮಾಡ್ತಾ ಇದ್ದಿದ್ದು. ಅದನ್ನು ಜನಕ್ಕೆ ಒಪ್ಪಿಸ್ಬೇಕಾದ್ರೆ ಒಬ್ಬ ನಿರ್ದೇಶಕರಿಗೆ ಶಕ್ತಿ ಎಷ್ಟು ಅಂತ ನೀವು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಂಥ ದೊಡ್ಡ ಪುಟ್ಟಣ್ಣವರ ಗರಡಿಯಲ್ಲಿ ಬಂದಿದ್ದಕ್ಕೆ ನಮ್ಮ ಹೆತ್ತ ತಂದೆ ತಾಯಿಗಳ ಪುಣ್ಯನೋ, ನಮ್ಮ ತಾತ ಅವ್ರ ಪುಣ್ಯನೋ, ಇಲ್ಲ ಕರ್ನಾಟಕದ ಜನ ನನಗೆ ಆಶೀರ್ವಾದ ಮಾಡಿ ಇಲ್ಲಿವರೆಗೂ ತಂದುಕೊಟ್ಟಿದ್ದಾರೆ. ಆ ಮಹಾನ್ ವ್ಯಕ್ತಿಯ ಈ ಚಿತ್ರರಂಗದಲ್ಲಿ ಹೆಸರು ಅದ ಹಾಗೆ ಇರಲಿ ಅಂತ ಹೇಳಿ ಅವರ ಆಶೀರ್ವಾದ ಮೇಲಿಂದನಾದರಾಗಲಿ ಇಲ್ಲಿಂದನಾದರಾಗಲಿ ಹತ್ತಿರದಲ್ಲಿ ನನ್ನ ಹೃದಯದಲ್ಲಿರುವಂಥ ಆ ನಿರ್ದೇಶಕನ ಆಶೀರ್ವಾದದಿಂದ ಕನ್ನಡ ಚಿತ್ರರಂಗ ನಮಗೂ ನಿಮಗೂ ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.